ಆಗ ನಾವು ಹೋರಾಟವನ್ನು ಮುಂದುವರಿಸಿದ್ವು ಆಗ ಎರಡೇ ಸಂಸ್ಥೆಗಳು ಕೆಲಸ ಮಾಡಿದ್ದು ಮೈಸೂರು ಸಂಸ್ಥಾನದಲ್ಲಿ ಒಂದು ವಿದ್ಯಾರ್ಥಿಗಳ ಸಂಘಟನೆ ಇನ್ನೊಂದು ಕಾರ್ಮಿಕರ ಸಂಘಟನೆ ಇದೆರಡೂ ಬಹಳ ಪ್ರಮುಖವಾದ ಕೆಲಸ ಮಾಡಿದಂಥ ಸಂಸ್ಥೆಗಳು ಈ ಊರಿನಲ್ಲಿ ಅಲ್ಲಿ ವಿದ್ಯಾರ್ಥಿಗಳೇ ಒಂದು ಚಳುವಳಿಯನ್ನು ಮಾಡಿ ಅದು ಒಂದು ತುಂಬ ತಹಸೀಲ್ದಾರರು ಮತ್ತು ಇನ್ಸ್ಪೆಕ್ಟರ್ ಅವರ ಕೊಲೆ ಕೂಡ ಅಲ್ಲಿ ಆಗೋಯಿತು ಅಂಥ ಒಂದು ದುರಂತ ಕೂಡ ಅಲ್ಲಿ ನಡೀತು ನಾವು ಇಲ್ಲಿ ಬೆಂಗಳೂರಿನಲ್ಲಿ ನಾವು ಮೊದಲು ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬ ಕೆಲಸ ಮಾಡಿದರು ಮೈಸೂರು ಬೆಂಗಳೂರಿನಲ್ಲಿ ಎರಡು ಸಂಘಟನೆಗಳನ್ನು ಮಾಡಿಕೊಂಡು ಅವರು ತುಂಬ ಕೆಲಸ ಮಾಡಿದರು ಎಮ್ ವಿ ಕೃಷ್ಣಪ್ಪ ಅಂತ ಹೇಳಿ ಇಲ್ಲಿ ಮೈಸೂರಿನಲ್ಲಿ ಇಲ್ಲಿ ವಸಂತಯ್ಯ ಅಂತ ಹೇಳಿ ಒಬ್ಬರು ಅವರ ನೇತೃತ್ವದಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ಮೂರು ತಿಂಗಳ ಕಾಲ ವಿದ್ಯಾರ್ಥಿಗಳು ಚಳುವಳಿಯನ್ನು ನಡೆಸಿದರು ಆ ಚಳುವಳಿಯಲ್ಲಿ ಅವರು ರೈಲುಗಳಲ್ಲಿ ಟಿಕೆಟ್ ಇಲ್ಲದೆ ಅವರು ಪ್ರ ಪ್ರವಾಸ ಮಾಡಿ ಎಲ್ಲ ಊರುಗಳಿಗೂ ಹೋಗಿ ಅಲ್ಲಿ ಇದೇ ಹೈಸ್ಕೂಲುಗಳು ಮಿಡ್ಲ್ ಸ್ಕೂಲುಗಳು ಕಾಲೇಜುಗಳು ಎಲ್ಲವನ್ನು ಕೂಡ ಮುಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಎಲ್ಲ ಕಾಲೇಜು ಹೋಯಿತು ಎಲ್ಲ ಸ್ಕೂಲು ಮುಚ್ಚಿಹೋಯಿತು ಅವರು ಹಾಗೆ ಮೂರು ತಿಂಗಳ ಕಾಲ ಸತತವಾಗಿ ಒಂದು ಹೋರಾಟವನ್ನು ಮುಂದುವರಿಸಿದರು ಕೊನೆಗೆ ಅವರೆಲ್ಲರ ಬಂಧನ ಆಯಿತು ಹೀಗಾಗಿ ಕೊನೆಗೆ ಅವರ ವಿದ್ಯಾರ್ಥಿ ವಿದ್ಯಾರ್ಥಿ ಚಳುವಳಿ ಅಲ್ಲಿಗೆ ಪರಿಸಮಾಪ್ತಿಯಾಗ್ತಾಯಿತ್ತು ಆ ಹೊತ್ತಿನಲ್ಲಿ ಎ ಜಿ ರಾಮಚಂದ್ರ ರಾವ್ ಸರ್ದಾರ್ ವೆಂಕಟರಾಮಯ್ಯ ಇವರಿಬ್ಬರು ಕೂಡ ಹಿರಿಯರು ಹಿರಿಯ ಹೋರಾಟಗಾರರು ಅವರು ನಮ್ಮ ಮನೆಗೆ ಬಂದರು ನಾನು ಮತ್ತು ನಮ್ಮ ಅಣ್ಣ ಹೆಚ್ ಎ ಸೀತಾರಾಮ್ ಅಂತ ಮುಂದೆ ಮೇಯರ್ ಆದವರು ಬೆಂಗಳೂರಿನಲ್ಲಿ ನಾವಿಬ್ಬರು ನಮ್ಮಿಬ್ಬರನ್ನು ಕಂಡು ನೀವಿಬ್ಬರು ಹೊರಗೆ ನಿಂತು ನಮಗೆ ಸಹಾಯ ಮಾಡಿ ನಾವು ಅಂಡರ್ಗ್ರೌಂಡ್ ಹೋಗ್ತೇವೆ ಅಂತ ಹೇಳಿ ಅವರು ಹೇಳಿದರು ನಾವು ಅದೇ ಪ್ರಕಾರವಾಗಿ ಅವ್ರ ಜೊತೆಗೆ ಕೂಡಿಕೊಂಡು ಕೂಡಿಕೊಂಡು ಏನು ಯಾವ ಕಾರ್ಯಕ್ರಮವನ್ನು ತೊಗೊಳ್ಬೇಕು ಅಂತ ವಿಚಾರ ಮಾಡಿದವು ವಿದ್ಯಾರ್ಥಿ ಸಂಘಟನೆ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಈಗ ನಾವು ಮುಂದುವರೆದು ನಾವೇನಾದರೂ ಒಂದಷ್ಟು ಕೆಲಸ ಮಾಡಬೇಕು ಅಂತ ವಿಚಾರ ಮಾಡಿ ಕಾರ್ಮಿಕರನ್ನು ನಾವು ಕೂಡಿಸೋಣ ಸಂಘಟನೆ ಮಾಡೋಣ ಅಂತ ಹೇಳಿ ಆ ಕಾರ್ಮಿಕರನ್ನೆಲ್ಲ ಒಂದು ಮೀಟಿಂಗಿಗೆ ಕರೆದು ಒಂದು ರಾತ್ರಿ ಅವರೆಲ್ಲ ಬಂದರು ನಮ್ಮ ಲೀಡರ್ ಎನ್ ಡಿ ಶಂಕರ್ ಅಂತ ಹೇಳಿ ಕಮ್ಯುನಿಸ್ಟು ಅವರು ಜೈಲಲ್ಲಿದ್ದಾರೆ ಅವರು ಬಂದು ಅವರು ಹೊರಗೆ ಬಂದು ನಮಗೆ ಮಾಡು ಅಂತ ಹೇಳಿದರೆ ನಾವೆಲ್ಲ ಮಾಡೋಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿದರು ಅದೇ ಸಮಯದಲ್ಲಿ ಅವರ ಬಿಡುಗಡೆ ಆಯಿತು ನಾನು ಜೈಲು ಹತ್ತಿರ ಕಾದಿದ್ದು ಅವ್ರನ್ನ ಕರ್ಕೊಂಡು ಒಂದು ಗುಪ್ತವಾದ ಸ್ಥಳಕ್ಕೆ ಹೋಗಿ ಅಲ್ಲಿ ನಾನು ಮಾತುಕತೆ ಮಾಡಿ ಅವರಿಗೆ ಹೇಳಿದೆ ಈ ಸಂದರ್ಭ ಹೇಗಿದೆ ಅಂದರೆ ಇಡೀ ದೇಶದ ಜನ ಎದ್ದಿರ್ತಕ್ಕಂಥ ಒಂದು ಸಂದರ್ಭ ಈಗ ನಾವು ಯಾರಾದರೂ ನಿದ್ದೆ ಮಾಡಿದರೆ ನಾವು ಚಳುವಳಿಯನ್ನು ಮುಂದುವರೆಸದೇ ಇದ್ದರೆ ಮುಂದೆ ಸ್ವಾತಂತ್ರ್ಯ ಯಾವ ದಿವಸ ಬರುತ್ತೋ ಗೊತ್ತಾಗಿಲ್ಲ ಆದ್ದರಿಂದ ಈಗ ನಾವು ಜಾಗೃತರಾಗಿ ಎಲ್ಲ ಪಕ್ಷ ಪಕ್ಷ ಪಾರ್ಟಿ ಇವನ್ನೆಲ್ಲ ಮರೆತು ಈ ಹೋರಾಟದಲ್ಲಿ ತೊಡಗಬೇಕು ಅಂತಕ್ಕಂಥ ಮಾತನ್ನು ಅವರಿಗೆ ನಿವೇದನೆ ಮಾಡಿಕೊಂಡೆ ಅವರು ಹಾರ್ಡ್ ಬಾಯ್ಲ್ಡ್ ಕಮ್ಯುನಿಸ್ಟ್ ಅವರು ನನಗೊಂದು ದಿವಸ ಸಮಯ ಕೊಡಿ ನಾನು ಯೋಚನೆ ಮಾಡ್ತೇನೆ ಮಾರನೇ ದಿವಸ ಅವರು ನನಗೆ ಬರೆದು ಕೊಟ್ಟರು ನಾನು ತಾತ್ಕಾಲಿಕವಾಗಿ ಕಮ್ಯುನಿಸ್ಟ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ನಾನು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿ ಕೊಟ್ಟರು ಅದನ್ನು ಪೇಪರ್ಗಳನ್ನೆಲ್ಲ ಕೊಟ್ಟು ಪೊಲೀಸ್ನವರು ಅವರನ್ನು ಹಂಟ್ ಮಾಡೋದಕ್ಕೆ ಇದ್ದರು ಇವರನ್ನ ನಾವು ಗುಪ್ತವಾದ ಸ್ಥಳದಲ್ಲಿಟ್ಟು ಇಟ್ಕೊಂಡು ಒಂದು ದಿವಸ ಆ ಕಾರ್ಮಿಕರನ್ನು ಇವರನ್ನು ಎಲ್ಲ ಕರೆಸಿ ಒಟ್ಟಿಗೆ ನಾವು ಒಂದು ಸಮಾವೇಶ ಮಾಡಿದ್ವು ರಾತ್ರಿ ಆವಾಗ ಅವರು ಇವರು ಹೇಳಿದರು ನಾನು ಬಂದಿದ್ದೇನೆ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ ನಾವು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಆದ್ದರಿಂದ ನಮ್ಮ ಮಿಲ್ಲುಗಳನ್ನು ಮುಚ್ಚಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತ ಎನ್ ಡಿ ಶಂಕರರು ಹೇಳಿದರು ಕಾರ್ಮಿಕರು ಒಪ್ಪಿಕೊಂಡರು ಬಿನ್ನಿ ರಾಜಾ ಮಿಲ್ ಈ ಮೂರು ಮಿಲ್ಲಗಳ ಎಂಟು ಸಾವಿರ ಕಾರ್ಮಿಕರು ಹದಿನಾಲ್ಕು ದಿವಸ ಮಿಲ್ಲುಗಳನ್ನು ಮುಚ್ಚಿಸಿದರು ಅದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ ಮೈಸೂರು ಸಂಸ್ಥಾನದಲ್ಲಿ ಬೇರೆ ಬೇರೆ ಕಡೆ ಇದ್ದ ಕಾರ್ಖಾನೆಗಳಲ್ಲೂ ಕೂಡ ಎರಡು ದಿವಸದಿಂದ ಇಪ್ಪತ್ತು ದಿವಸದವರೆಗೆ ಅವು ಮುಚ್ಚಲ್ಪಟ್ಟವು ಭಾಳ ಪರಿಣಾಮಕಾರಿಯಾದ ರೀತಿಯಲ್ಲಿ ಕಾರ್ಮಿಕರು ಕೆಲಸ ಮಾಡಿದರು ಭದ್ರಾವತಿಯಲ್ಲಿ ಐರನ್ ವರ್ಕ್ಸು ಮತ್ತು ಪೇಪರ್ ಮಿಲ್ಸು ಅದೆರಡೂ ಕೂಡ ಅವು ಕೂಡ ಮುಚ್ಚಲ್ಪಟ್ಟವು ಹಾಗೆಯೇ ದಾವಣಗೆರೆಯಲ್ಲಿ ಟೆಕ್ಸ್ಟೈಲ್ ಮಿಲ್ಸ್ ಎಲ್ಲ ಮುಚ್ಚಲ್ಪಟ್ಟವು ಕೃಷ್ಣರಾಜೇಂದ್ರ ಮಿಲ್ ನಮ್ಮ ಮೈಸ್ ಮಂಡ್ಯದ ಸಕ್ಕರೆ ಕಾರ್ಖಾನೆ ಹೀ ಬೆಂಗಳೂರಿನ ಕೃಷ್ಣ ವಿವಿಂಗ್ ಮಿಲ್ಸ್ ಹೀಗೆ ಎಲ್ಲ ಕೂಡ ಕೆ ಜಿ ಎಫ್ನ ಕೆ ಜಿ ಎಫ್ನ ಇವು ಇವೆಲ್ಲವೂ ಕೂಡ ಆಯಿತು ಮೂರು ಅದು ಭಾಳ ಯಶಸ್ವಿಯಾದಂಥ ಒಂದು ಹೋರಾಟ ಅದಾಯಿತು ನಾನು ಈ ಮಧ್ಯೆ ಒಂದಷ್ಟು ಟೈಮ್ ಬಾಂಬ್ ಅಂತ ನಾವು ಯಾರೋ ನಮ್ಮ ಬುದ್ಧದಾಸ್ ಅಂತ ಒಬ್ಬರು ಸೈನ್ಸ್ ಸ್ಟೂಡೆಂಟ್ ಇದ್ದರು ಅವರು ನಮಗೆ ತಯಾರು ಮಾಡಿಕೊಡ್ತಾಯಿದ್ರು ಅದನ್ನು ನಾನು ಎಲ್ಲ ಕಾ ನಮ್ಮ ವರ್ಕರ್ಸ್ಗೆಲ್ಲ ಕೊಡ್ತಾ ಇದ್ದೆ ಒಂದು ಸರ್ತಿ ತುಮಕೂರಿನಲ್ಲಿದ್ದಂಥ ಒಬ್ಬ ಮನುಷ್ಯ ಸಿಕ್ಕೋಗ್ಬಿಟ್ಟು ಅವನ್ನು ಚೆನ್ನಾಗಿ ಹೊಡೆದು ಬಳದು ಮಾಡಿ ಅವನನ್ನು ಮಾಲು ಸಮೇತ ಹಿಡ್ಕೊಂಡು ಬಂದರು ಇಲ್ಲಿ ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಅವನನ್ನು ಇಟ್ಟು ನನ್ನನ್ನು ರಾತ್ರಿ ನಮ್ಮನೆ ಶೋಧನೆ ಮಾಡಿದರು ನನ್ನನ್ನು ಸ್ಟೇಷನಿಗೆ ಬನ್ನಿ ಅವನು ರಾಮಚಂದ್ರ ಅಂತ ಇದ್ದಾನೆ ಅವನಿಗೆ ನೀವು ಕೊಟ್ಟಿದ್ದೀರಿ ಬಾಂಬು ಅಂತ ಅವನು ಸಿ ಮಾರಿಸ್ತಾ ಸಿಕ್ಕಿದ್ದಾನೆ ಅಂತ ಹೇಳಿದರು ನಾನು ಹೋದೆ ಹೋದ ಮೇಲೆ ಅಲ್ಲಿ ಮಾತುಕತೆ ಆಯಿತು ಅಲ್ಲಾಗಿ ಕೊನೆಗೆ ಅವನಿಗೆ ಅವನನ್ನು ಶಿಕ್ಷೆಗೆ ಗುರಿ ಮಾಡಬೇಕು ಅಂತ ಹೇಳಿ ಅವನು ತುಮಕೂರಿಗೆ ಕರ್ಕೊಂಡು ಹೋಗಿ ನ್ಯಾಯಾಧೀಶ ಮುಂದೆ ನಿಲ್ಲಿಸಿದರು ಅವನಿಗೆ ಮೂರು ನಾಲ್ಕು ತಿಂಗಳು ಕಠಿಣ ಶಿಕ್ಷೆ ಆಯಿತು ನಾನು ಈ ಇದರಲ್ಲಿ ಭಾಗವಹಿಸಿದ್ದೆ ಅನ್ನೋದಕ್ಕೂ ಕೆ ಪುರಾವೆ ಸಾಕಷ್ಟು ಇಲ್ಲದೆ ಇದ್ದರಿಂದ ನನ್ನನ್ನು ಸ್ಥಾನಬದ್ಧತೆಯಲ್ಲಿ ಹದಿನ ಹನ್ನೆರಡು ತಿಂಗಳು ಸೆಂಟ್ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ನನ್ನನ್ನು ಇರಿಸಿದರು ಇದಿಷ್ಟು ಬೆಂಗಳೂರು ನಡೆದದ್ದು ಬೆಂಗಳೂರಿನಲ್ಲಿ ಚಳುವಳಿ ಆರಂಭವಾಗಿದ್ದು ಒಂದು ಕೋಲಾಹಲಕರವಾದ ಒಂದು ಸುದ್ದಿ ಅದನ್ನು ಹೇಳ್ತೇನೆ ಬೆಂಗಳೂರಿನಲ್ಲಿ ಈ ಮೈಸೂರು ಬ್ಯಾಂಕ್ ಹತ್ರ ಜನ ಒಂಬತ್ ಹತ್ತು ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ಎಲ್ಲ ಅರೆಸ್ಟ್ಗಳಾಗ್ಬಿಟ್ಟಿವೆ ನಮ್ಮ ನಾಯಕರೆಲ್ಲರೂ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಜನರಿಗೆ ಏನೂ ತೋಚದೆ ಇದೆ ಎಲ್ಲ ಬಂದು ಅಲ್ಲಿ ಸೇರಿದ್ದಾರೆ ಅವರು ಸೇರಿದ್ರಲ್ಲ ಅಂತ ಪೊಲೀಸ್ನವರು ಬಂದಿದ್ದಾರೆ ಲ್ಯಾನ್ಸರ್ಸ್ ಬಂದಿದ್ದಾರೆ ಕುದುರೆ ಏರ್ಕೊಂಡು ಅವರು ಆಯುಧ ಸಮೇತ ಅವರು ಬಂದಿದ್ದಾರೆ ಆ ಅಷ್ಟರಲ್ಲಿ ಈ ಕಬ್ಬನ್ಪೇಟೆಯ ಜನ ಮರಗಳಲ್ಲಿ ರಾಗಿ ತಗೊಂಡು ಬಂದು ಅಲ್ಲಿ ಸುರಿದ್ಬಿಟ್ರು ಆ ಕುದುರೆಗಳು ಜಾರಿ ಬಿದ್ದವು ಒಂದು ಕುದುರೆ ಜಾರಿ ಬಿದ್ದದ್ದು ಆ ಸೈನಿಕನೇ ಸತ್ತು ಹೋಗ್ಬಿಟ್ಟ ಆಗ ನಾನು ಕೃಷ್ಣ ಬಿಲ್ಡಿಂಗ್ಸ್ ಹತ್ರ ಅವೆನ್ಯೂ ರೋಡ್ನಲ್ಲಿ ನಾನು ಬರ್ತಾಯಿದ್ದೀನಿ ಒಬ್ಬ ಅಲ್ಲಿ ಇದನ್ನು ಫುಟ್ಪಾತ್ ಮೇಲೆ ಗಾಂಧಿ ಟೋಪಿ ಹಾಕ್ಕೊಂಡು ಒಬ್ಬ ನಿಂತಿದ್ದಾನೆ ಅವನು ಕೈಯಲ್ಲಿ ಒಂದು ಕಲ್ಲು ಇಟ್ಕೊಂಡಿದ್ದಾನೆ ಆ ಕಲ್ಲನ್ನು ಅಲ್ಲಿಗೆ ಎಸಿಬೇಕು ಆ ಪರಿಸ್ಥಿತಿಯಲ್ಲಿದ್ದಾನೆ ಕಲ್ಲು ತೊಗೊಳ್ತಾನೆ ಎಸೆಯೋಕ್ಕೆ ನೋಡ್ತಾನೆ ಅವನಿಗೆ ಯಾಕೋ ಆಗ್ತಾ ಇಲ್ಲ ಹಿಂದೆ 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 ಹಿಟ್ಟು ಹಾಕ್ತಾನೆ ಎರಡು ಸರ್ತಿ ಮೂರು ಸರ್ತಿ ಹಿಂದೆ ಇಟ್ಟು ಹಾಕಿದವನು ಆಮೇಲೆ ಏನು ಮಾಡಿದಾಗ ತಲೆ ಮೇಲಿದ್ದ ಗಾಂಧಿ ಟೋಪಿ ಇತ್ತಲ್ಲ ಅದನ್ನು ತೆಗೆದು ಫುಟ್ಪಾತಲ್ಲಿಟ್ಟು ಗಾಂಧಿ ಹಿಂಗ ಕಾರಣ ಅಲ್ಲ ಗಾಂಧಿನ ತಲೆಗೆ ಇಳಿಸಿ ಆಮೇಲೆ ಕಲ್ಲು ಬೀತವನು ಅಂದರೆ ಗಾಂಧಿಯ ಪ್ರಭಾವ ಸಾಮಾನ್ಯ ಮನುಷ್ಯನ ಮೇಲೂ ಎಷ್ಟಿತ್ತು ಆ ಗಾಂಧಿ ಟೋಪಿ ಹಾಕಿದ್ದರಿಂದ ಅವನಿಗೆ ಆ ಕಲ್ಲು ಎಸೆಯೋದಕ್ಕೆ ಆಗಲಿಲ್ಲ ಆ ಗಾಂಧಿ ಟೋಪಿಯನ್ನು ತೆಗೆದು ಅವನು ಕಲ್ಲೆಸೆದ ಅಲ್ಲಿ ಗಲಾಟೆ ಶುರುವಾಗಿ ಹೋಯಿತು ಆಮೇಲೆ ಜನ ಉದ್ರೇಕಗೊಂಡರು ಮೈಸೂರು ಬ್ಯಾಂಕ್ ಹತ್ತಿರ ಇರತಕ್ಕಂಥ ಪೋಸ್ಟ್ ಆಫೀಸ್ ಅವೆನ್ಯೂ ರೋಡ್ ಪೋಸ್ಟ್ ಆಫೀಸಿಗೆ ನುಗ್ಗಿದರು ಎಲ್ಲವನ್ನು ಸೂರೆ ಮಾಡಿದರು ಹಾಗೆ ಶುರುವಾಯಿತು ಬೆಂಗಳೂರಿನಲ್ಲಿ ಈ ನಲವತ್ತೆರಡರ ಚಳುವಳಿ